ಜಮಖಂಡಿ ಉಪಚುನಾವಣೆ ಸನ್ನಿಹಿತವಾಗ್ತಿದೆ. ಬ್ಯಾರೇಜ್ಗೆ ಸಿದ್ದು ನ್ಯಾಮಗೌಡರ ಹೆಸರನ್ನ ಇಡಲಾಗಿದೆ. ಹೌದು, ಜಮಖಂಡಿ ವಿಧಾನಸಭೆ ಕ್ಷೇತ್ರದ ಉಪಚುನಾವಣೆಗೆ ಕೆಲವೇ ದಿನಗಳಲ್ಲಿ ಅಧಿಸೂಚನೆ ಹೊರಬೀಳಲಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜಮಖಂಡಿ ತಾಲೂಕಿನ ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ದಿವಂಗತ ಶಾಸಕ ಸಿದ್ದು ನ್ಯಾಮಗೌಡರ ಹೆಸರನ್ನ ನಾಮಕರಣ ಮಾಡಿ ಆದೇಶ ಹೊರಡಿಸಿದೆ. ಇತ್ತೀಚೆಗಷ್ಟೇ ರಸ್ತೆ ಅಪಘಾತದಲ್ಲಿ ನಿಧನರಾದ ದಿವಂಗತ ಸಿದ್ದು ನ್ಯಾಮಗೌಡರ ಹೆಸರನ್ನ ಜಮಖಂಡಿ ತಾಲೂಕಿನಲ್ಲಿರುವ ಚಿಕ್ಕಪಡಸಲಗಿ ಬ್ಯಾರೇಜ್ಗೆ ನಾಮಕರಣ ಮಾಡೋಕೆ ರಾಜ್ಯ ಸರ್ಕಾರ ಆದೇಶ ಕೊಟ್ಟಿದೆ. ಸಚಿವ ಡಿಕೆ ಶಿವಕುಮಾರ್ ಈ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಿದ್ದು ನ್ಯಾಮಗೌಡರು ಚಿಕ್ಕಪಡಸಲಗಿಯಲ್ಲಿ ಸ್ವಂತ ಶ್ರಮದಿಂದ ಬ್ಯಾರೇಜ್ ಅನ್ನು ನಿರ್ಮಿಸಿದ್ರು. ಸಿದ್ದು ನ್ಯಾಮಗೌಡರ ಹೆಸರನ್ನ ಬ್ಯಾರೇಜ್ಗೆ ಇಡಬೇಕು ಅನ್ನೋದು ಆ ಭಾಗದ ರೈತರ ಆಶಯವಾಗಿತ್ತು. ಡಿಕೆ ಶಿವಕುಮಾರ್ ಕೂಡ ಇದಕ್ಕೆ ಸ್ಪಂದಿಸಿದ್ದಾರೆ. ಜಮಖಂಡಿ ತಾಲೂಕಿನ ಜಮಖಂಡಿ, ಮತ್ತೂರ, ಮೈಗೂರ, ಕಂಕಣವಾಡಿ ಮತ್ತಿತರ ಗ್ರಾಮಗಳ ಪಕ್ಕದಲ್ಲೇ ಕೃಷ್ಣಾ ನದಿ ನೀರು ಮಳೆಗಾಲದಲ್ಲಿ ವ್ಯರ್ಥವಾಗಿ ಹರಿದು ಹೋಗ್ತಿತ್ತು. ತಮಗೊಂದು ಬ್ಯಾರೇಜ್ ಇದ್ದಿದ್ರೆ ಈ ನೀರು ಕೃಷಿಗೆ ಬಳಕೆಯಾಗ್ತಿತ್ತು ಅಂತ ಆ ಭಾಗದ ರೈತರು ಚಿಂತೆಗೀಡಾಗಿದ್ರು. ಸಿದ್ದು ನ್ಯಾಮಗೌಡರು ಹೆಚ್ಚು ಕಾಳಜಿ ವಹಿಸಿ ಸಂಪನ್ಮೂಲ ಕ್ರೋಢೀಕರಿಸಿ ರೈತರ ಜೊತೆಗೂಡಿ ಶ್ರಮದಾನ ಮಾಡಿದ ಪ್ರಯುಕ್ತ ಚಿಕ್ಕಪಡಸಲಿಗೆ ಬ್ಯಾರೇಜ್ ಅನ್ನು ಸ್ಥಾಪಿಸಿದ್ರು. ನಂತರ ಅವರನ್ನೇ ಬ್ಯಾರೇಜ್ ಸಿದ್ದು ಅಂತ ಕರೆದ್ರು. ಹಾಗಾಗಿ ಸಿದ್ದು ನ್ಯಾಮಗೌಡರ ಸ್ಮರಣಾರ್ಥ ಅವರ ಹೆಸರನ್ನೇ ಬ್ಯಾರೇಜ್ಗೆ ಇಡೋಕೆ ಸರ್ಕಾರ ಒಪ್ಪಿಗೆ ಸೂಚಿಸಿದೆ. ಈ ಬಗ್ಗೆ ಸಚಿವ ಡಿಕೆ ಶಿವಕುಮಾರ್ ಅವರು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ.